ಲಕ್ಷ್ಮಿ ಅವರೇ, ನಾನು ನಿಮ್ಮ ತಂದೆ ಹತ್ರ ಒಂದು ಮುಖ್ಯವಾದ ವಿಚಾರನ ಹೇಳಿದ್ದೆ. ಅವರು ಅದನ್ನು ನಿಮ್ಮ ಹತ್ರ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ವಿಷಯ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನೀವೇನೇನು ಹೇಳಿದ್ದೀರೋ ಪ್ರತಿಯೊಂದನ್ನು ಹೇಳಿದ್ದಾರೆ. ನನಗೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಅದಕ್ಕೂ ಹೊಂದ್ಕೊಂಡು ಹೋಗ್ತೀನಿ. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ. ಯಾವ ಕುಂದು ಕೊರ್ತೇನೂ ನನಗೆ ಕುಗ್ಸಲ್ಲ. ನೀವೊಬ್ರು ನನ್ನ ಜೊತೆ ಇದ್ರೆ ಸಾಕು, ನಿಮ್ಮ ಕೈ ನನ್ನ ತಲೆ ಮೇಲಿದ್ರೆ ಸಾಕು, ಯಾವ ನೋವು ಇರಲ್ಲ, ಯಾವಾಗಲೂ ಸಂತೋಷವಾಗಿರ್ತೀನಿ. ನನ್ನ 5 ಎಕರೆ ಆಸ್ತಿ ನುಂಗಾಡ್ತವ್ನ, ನನ್ನಿಂದ ನಿನ್ನ ಕಾಪಾಡ್ಕೊಳಕ್ ಬಂದಿರೋದು ಇವನೇನಾ? ಇವನ್ ತಾಳಿ ಕಟ್ತಾನೆ ಅಂತ ನಿಮ್ಮಪ್ಪ ನನ್ನ ನೋಡಿದ್ನೇನೆ? ಇಲ್ಲ ಇಲ್ಲ, ಇವ್ರಿಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಇವ್ನ ಹತ್ರ ಮಾತಾಡಕ್ ಬಂದಿರೋದಷ್ಟೇ, ನನ್ನ ಫ್ರೆಂಡ್ ಅಷ್ಟೇ. ಹೊಚ್ಚು ಬಾಯ್. ಬೆಳ್ಳಗಿರೋ ಹುಡುಗ ಸಿಕ್ತ ಅಂತ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂತಾನೆ ಅಂತ ನನ್ನನ್ನೇ ಬೇಡ ಅಂತ್ಯಾ? ಇವನನ್ನ ಮದ್ವೆ ಆಗ್ತೀಯಾ? ಇವನಿದ್ರೆ ತಾನೇ ಇವನನ್ನ ನಿನ್ ಮದ್ವೆ ಆಗೋದು. ಇವನನ್ನೇ ಇಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ, ನಿಮ್ ಕೈ ಮುಗಿತೀನಿ. ಇವ್ರ ಅವ್ರಲ್ಲ, ಇವ್ರ ಅವ್ರಲ್ಲ. ಲಕ್ಷ್ಮಿ ಅವರೇ, ನೀವು ಸುಮ್ನೆ ರೀ, ನಾನು ಇವನ ಹತ್ರ ಮಾತಾಡ್ತೀನಿ. ನಿಮ್ ದಮ್ಮಯ್ಯ ಅಂತೀನಿ, ನೀವೇನು ಮಾತಾಡ್ಬೇಡಿ ಹೊರಡಿ. ಲಕ್ಷ್ಮಿ ಅವರೇ, ನೀವು ಸುಮ್ನೆ ರೀ, ನಾನೇ ಇವ್ರನ್ನ ಮದ್ವೆ ಆಗ್ತಾ ಇರೋದು. ಏನೋ ಮಾಡ್ತೀಯ, ಏನೋ ಮಾಡ್ತೀಯ. ನಿನ್ನನ್ನ ಸಾಯಿಸ್ತೀನಿ, ಇವರಪ್ಪನ್ನ ಸಾಯಿಸ್ತೀನಿ, ಇವಳ ನೆತ್ತಾಕೊಂಡು ಹೋಗ್ತೀನಿ. ನಾಯಿನರಿ ಜೀವನಕ್ಕಿಂತ ಕಡೆಯಾಗಿ ಮಾಡ್ತೀನಿ. ಇವಳ 5 ಎಕರೆ ಆಸ್ತಿ ನಾನೇ ಹೊಡ್ಕೊಂತೀನಿ. ಇವಳನ್ನ ಸಾಯಕ್ಕೂ ಬಿಡದೆ, ಬದುಕಕ್ಕೂ ಬಿಡದೆ ನಾಳಾಗಿ ಮಾಡ್ತೀನಿ. ಏನೋ ಏಯ್, ದಯವಿಟ್ಟು ಯಾರಾದ್ರೂ ಪೊಲೀಸಿಗೆ ಫೋನ್ ಮಾಡಿ. ಮನೆ ಹಳ್ಳಿ ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ ಕೈ ಗಾಯ ಆಯ್ತು ಅಂತ ಹೇಳಿದ್ ನೋಡ್ದಮ್ಮ, ಎಂತ ಸುಳ್ಳು ಹೇಳಿದಾಳೆ. ಕಾಳಿಂಗ, ಆ ಲಕ್ಷ್ಮಿನ್ ಮಾತ್ರ ನೀನ್ ಸುಮ್ನೆ ಬಿಡ್ಬೇಡ ಕಣ. ನನ್ನ ಸೇಡು ಆವಿನ ಸೇಡುಗಿಂತ ದೊಡ್ಡದು. ಲಕ್ಷ್ಮಿನ ಮುಗಿಸ್ತೀನಿ, ಅವರಪ್ಪನ ಮುಗಿಸ್ತೀನಿ, ನಿನ್ನ ಗಂಡನ್ ಕತೆ ಮುಗಿಸ್ತೀನಿ. ಮುಕ್ಕದ್ಮೇಲೆ ಹೊಡೆದ್ಬಿಡ್ತೀನಿ. ಅವ್ರು ಹೇಗೆ ಇದ್ರು ನನ್ ಗಂಡ, ಅವ್ರ ತಂಟೆಗ್ ಮಾತ್ರ ಹೋಗ್ಬೇಡ. ಆ ಕರಿಮಳಿನ ಏನ್ ಬೇಕಾದ್ರೂ ಮಾಡ್ಕೊ. ಹೌದು ಕಣ, ನಮ್ಮ ಅಡಿಗೆಂದ್ರು ತುಂಬಾ ಒಳ್ಳೆಯವರು, ಅವ್ರಿಗೇನು ಮಾಡ್ಬೇಡ. ಮಗಳ ಮೇಲೆ ಪ್ರೀತಿ ಅಷ್ಟೇ, ಆ ಲಕ್ಷ್ಮಿ ಬೇಕಾದ್ರೆ ಅವಳು ಮಾನ ಮರ್ಯಾದೆ ತೆಗೆದು ಏನ್ ಬೇಕಾದ್ರೂ ಮಾಡ್ಕೊ. ಅಳಿಯಂದ್ರ ಮಾತ್ರ ಏನು ಮಾಡ್ಬೇಡ. ಎತ್ತಾಕೊಂಡು ಹೋಗೋದ್ 2 ನಿಮಿಷದ ಕೆಲ್ಸ, ಅದ್ರ ಬದಲು ಮದ್ವೆ ಮಾಡ್ಸಿದ್ರೆ ನನಗ್ ಆಸ್ತಿನೂ ದಕ್ಕತ್ತೆ, ನನ್ನ ಆಸೆನೂ ತೀರುತ್ತೆ. ನಿನ್ನ ಬಗ್ಗೆ ಅಳಿಯಂದ್ರ ಕೋಪ ಇದೆ, ಈಗ ಮದ್ವೆ ಮಾತೆತ್ತಿದ್ರೆ ನಿನ್ನ ಕತ್ತು ಕತ್ತರಿಸ್ತಾರೆ. ಸ್ವಲ್ಪ ದಿನ ಸುಮ್ಮನೆ ಕಾಯಿ, ಅವಳು ಒಬ್ಳೇ ಒಂಟಿಯಾಗಿ ಸಿಗ್ಲಿ, ಮದ್ವೆನು ಮಾಡ್ಕೊಳ್ಳುವಂತೆ ಸೋಬನಾನು ಮಾಡ್ಕೊಳ್ಳುವಂತೆ. ಅಲ್ಲಿವರೆಗೂ ತಿನ್ನೋದಕ್ಕೂ ಕುಡಿಯೋದಕ್ಕೂ ಒಳ್ಳಾಡೋದಕ್ಕೂ ದುಡ್ಡಾಗತ್ತೆ. ಅಮ್ಮ, ಅಪ್ಪ ಮಗಳು ಸೇರ್ಕೊಂಡು ಏನೋ ಮಾಡ್ತಾ ಇದಾರಮ್ಮ. ಕೋಟ್ಯಾಧಿಪತಿ ಕಾರಲ್ಲಿ ಬರ್ತಾನೆ, ಈ ರಾಗಿ ಮುದ್ದೆಗೆ ಲಾಟ್ರಿ ಹೊಡಿತಾ ಇದೆ. ನೀವು ಬನ್ನಿ ಮನೆಗೆ. ಪರವಾಗಿಲ್ಲ. ಅಲ್ಲ, ರೋಡಲ್ಲಿ. ರೋಡಲ್ಲಿ ಏನು, ಏನಾದ್ರೂ ತೊಂದರೆ ಇದೆಯಾ? ಹಾಗಲ್ಲ, ಮನೆಯಲ್ಲೇ ಇದೆಯಲ್ಲ.
ಬನ್ನಿ ಮನೆಗೆ ಹೋಗೋಣ. ನಾನು ಬಂದಿದ್ದು ನಿಮ್ಮನ್ನ ನೋಡಕ್ಕೆ. ಯಾಕ್ರಿ ಅಷ್ಟೊಂದು ಹೆದರ್ಕೊಂಡಿದ್ದೀರಾ? ನಾನೇ ನಿಮ್ಮನ್ನ ತಿಂದ್ಬಿಡಲ್ಲ, ಧೈರ್ಯವಾಗಿ ಮಾತಾಡಿ. ದೇವ್ರ ಕಂಡ್ರೆ ಯಾರಾದ್ರೂ ಭಯ ಪಡ್ತಾರ? ಮತ್ತೆ ನಿಮ್ ಮುಖದಲ್ಲಿ ಸಂತೋಷ ಬಿಟ್ಟು ಬೇರೇನೋ ಕಾಣ್ತಾ ಇದೆ. ಬೇರೆ ಅಂದ್ರೆ? ಕಣ್ಣಲ್ಲಿ ನೀರಿದೆ, ಮುಖದಲ್ಲಿ ನೋವಿದೆ. ಇದು ನೀರಲ್ಲ, ಪನ್ನೀರು. ಸಂತೋಷಕ್ಕೆ ಬರ್ತಿರೋ ಕಣ್ಣೀರು. ಯಾಕೆ? ಯಾಕಂದ್ರೆ ನನ್ನ ಜೀವನದಲ್ಲಿ ಸಂತೋಷವಾಗಿರೋ ಘಟನೆಗಳು ನಡೆದಿರೋದೆ ನಿಮ್ಮಿಂದ. ಮುದ್ದು ಲಕ್ಷ್ಮಿ, ನಮ್ಮ ಮುದ್ದು ಲಕ್ಷ್ಮಿ, ಅಮ್ಮನ ಹೋಲುವ ಚಿನ್ನ ಮುದ್ದು ಲಕ್ಷ್ಮಿ. ನಿನ್ನ ಖುಷಿ ಪಡೋ ವಿಷಯನ ನೀನ್ ಯಾಕೆ ಇಷ್ಟೊಂದು ಗಾಬರಿಯಿಂದ ಹೇಳ್ತಿದ್ಯಾ? ಮುಂದಿನ ತಿಂಗಳು 10ನೇ ತಾರೀಕೆ ಅಂತೆ ಮಾ ಮದುವೆ. ಅಯ್ಯೋ ನರಕಾಸುರ, 15 ದಿನ ಅಲ್ವೇನೆ ಉಳಿದಿರೋದು? ಎಲ್ಲ ವ್ಯವಸ್ಥೆ ಹೇಗೆ ಮಾಡ್ಕೊಳ್ಳೋದು? ಎಲ್ಲಾನು ನಾವ್ ನೋಡ್ಕೊಳ್ತೀವಿ ಅಂತ ಹೇಳಿದ್ರು, ಆದ್ರೂ ನಂಗೆ ಯಾಕೋ ಭಯಮ್ಮ. ತುಂಬಾ ಒಳ್ಳೆಯವ್ರ ಕಣೆ ಭಾಗ್ಯ ನಿನ್ ಬೀಗ್ರು. ಏನಾಯ್ತು ಮದ್ವೆ ವಿಷಯ ಹತ್ತಿದ ತಕ್ಷಣ ಹಿಂಗ್ ಬಿಳ್ಸ್ಕೊಂಡ್ ನಿಂತ್ಬಿಟ್ಟಿದ್ಯಾ? ಮುಂದಿನ ತಿಂಗಳು ಮದ್ವೆ ಅಂದ ತಕ್ಷಣ ಶೋಭನಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯೇನ ಕಳ್ಳಿ? ಹೇಗಾಗೆ ಮುದುಕಿ, ನಾನ್ ಮದ್ವೆನ ಹೇಗ್ ಮುರಿಬೇಕು ಅಂತ ಯೋಚನೆ ಮಾಡ್ತಿದ್ರೆ ಶೋಭನಾ ಅಂತ ಶೋಭನಾ. ಐಶು, ಅದೇನೇನ್ ಮಾಡಿಸ್ಕೊಳ್ಬೇಕೋ ಮುಖಕ್ಕೆ ಮಾಡಿಸ್ಕೊಂಡ್ಬಿಡು, ಎಲ್ಲಾನು ಮುಗಿಸ್ಕೊಂಡ್ಬಿಡು. ನಿನ್ ಬರ್ಡೇ ಆದ ಸ್ವಲ್ಪ ದಿನಕ್ಕೆ ಮದ್ವೆ. ಮಾಮ್, ಅತ್ತೆ ಮನೆಯವರು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ನಮಗೇನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ದಾರಲ್ವಾ? ನಾವು ಸ್ಟ್ಯಾಂಡರ್ಡೆ ಅಂತ ತೋರಿಸೋಣ. ನನ್ನ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ, ಏನಂತೀಯ? ಹ್ಞೂ. ಮದುವೆ ಡೇಟ್ ಫಿಕ್ಸ್ ಮಾಡಿಸ್ತೀಯಾ? ಇದೆಲ್ಲ ನಿನ್ನ ಕೆಲಸನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಡ್ತೀನಿ ಇರು ನಿಂಗೆ. ಮದುವೆ ಡೇಟ್ನ ಬೇಗ ಫಿಕ್ಸ್ ಮಾಡಿದೆ ಅಂತ ತುಂಬ ಖುಷಿಯಾಗಿರ್ಬೇಕಲ್ವಾ ನಿಮಗೆ? ಆಗದೇ ಇರೋ ಮದುವೆಗೆ ನೀನ್ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ? ಬೆಟ್ಟಕ್ಕೆ ನೀರನ್ನು ಹೊರೋದು ಅಂತ ಹೇಳ್ತಾರೆ, ಹಾಗಂದರೆ ಏನು ಅಂತ ಗೊತ್ತಾ? ನೀನೇನೇ ಕಷ್ಟಪಟ್ಟರು ಆ ಕೆಲಸ ಆಗಲ್ಲ ಅಂತ, ಆ ಕೆಲಸ ಮಾಡೋದು ವೇಸ್ಟ್ ಅಂತ. ಈ ಮದುವೆ ನಡೆಯಲ್ಲ, ನಿಲ್ಲುತ್ತೆ, ನಿಂತೇ ನಿಲ್ಲುತ್ತೆ. ಮದುವೆ ಡೇಟ್ಗೆ 4 ದಿನದ ಮೊದಲು ನನ್ನ ಬರ್ಡೇ ಇದೆ. ನನ್ನ ಬರ್ಡೇ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ, ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೌಂದರ್ಯ ಅತ್ತೆ ನನ್ನ ಪಕ್ಕನೇ ಇರ್ತಾರೆ. ನನ್ನ ಕೇಕ್ ಕಟ್ ಮಾಡುವಾಗ ನಾ ಪ್ರೀತಿ ಮಾಡ್ತಾ ಇರೋದು ಆದಿನೆಲ್ಲ ಧ್ರುವಂತ್ನ ಅಂತ ಹೇಳ್ತೀನಿ. ನಾನು ಮದುವೆ ಆದರೆ ಧ್ರುವಂತನ್ನೇ ಅಂತ ಹಠ ಹಿಡಿತೀನಿ. ನನ್ನ ಪ್ರೀತಿ ಬಗ್ಗೆ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. 4 ದಿನ ಇದೆ ಮೈ ಡಿಯರ್ ಧ್ರುವಂತ್, ಈ 4 ದಿನದಲ್ಲಿ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಅದಾಗಿ 4 ದಿನದಲ್ಲಿ ನಮ್ಮಿಬ್ಬರ ಮದುವೆ, ನೀನಿಟ್ಟ ಮುಹೂರ್ತದಲ್ಲೇ ನಮ್ಮಿಬ್ಬರ ಮದುವೆ ನಡೆಯುತ್ತೆ. ಇದು ನನ್ನ ಪ್ರಾಮಿಸ್. ನೋ, ದಿಸ್ ಇಸ್ ಮೈ ಚಾಲೆಂಜ್.
ಅವ್ರು ಉಂಡಿದ್ದಕ್ಕೆ ತಿದ್ದಿದ್ದಕ್ಕೆ ಲೆಕ್ಕ ಇಡೋ ನೀನೇ ಆ ಸೀಮೆ ಅಪ್ಪ. ಏಯ್, ಆ ಸೌಂದರ್ಯ ದೇವಿ ಅವ್ರು ಕೊಟ್ಟಿರೋ 25 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್ ಹಾಗೆ ಬಿದ್ದಿದ್ಯಲ್ಲ, ಎಲ್ಲಿದೆ ಅಪ್ಪ? ಜೌಳಿಗೆ ಅದಕ್ಕೆ ಇದಕ್ಕೆ ಅಂತ ಕೊಟ್ಟಿಲ್ವಾ? 25 ಲಕ್ಷ ಅಂತ 25 ಲಕ್ಷ ಬ್ಯಾಂಕ್ ಅಲ್ಲಿ ಏನಿಲ್ಲ, ಎಲ್ಲ ಖಾಲಿ. ಈ ಮೂದೇವಿದ್ ಮದ್ವೆ ಆಗಲ್ಲ, ಈ ಮೂದೇವಿ ತಾಯಿವರೆಗೂ ಮನೇಲೆ ಬಿದ್ದಿರ್ತಾಳೆ. ಯಾಕೆಲ್ಲ ಸೈಲೆಂಟ್ ಆಗೋದ್ರಿ? ಏನಾಯ್ತು? ಕಿವಿಯೆಲ್ಲ ಗುಯ್ ಅಂತ ಇದೆ, ಏನು ಕೇಳಿಸ್ತಾನೆ ಇಲ್ಲ. ಅಮ್ಮ ಏನ ಮಾತಾಡು, ಏನು ಕೇಳಿಸ್ತಾ ಇಲ್ಲ. ಏ ಭಾಗ್ಯ, ಒಡೆದಿರೋ ಏಟ್ಗೆ ಕಿವಿ ಕೇಳಿಸ್ತಾ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಕಣ್ಣು ಕಾಣಿಸಲ್ಲ. ಬಾ. ಅಪ್ಪ, ಚಿಕ್ಕಮ್ಮ ಹೇಳಿದ್ರಲ್ಲಿ ಏನಪ್ಪ ತಪ್ಪಿದೆ? ನನ್ನ ಮದ್ವೆ ಥರನೇ ನಮ್ಮ ಐಶು ಮದ್ವೆನೂ ಮಾಡ್ಬೇಕಲ್ವಾ? ನನಗ್ ಖರ್ಚಾದ್ರೇನು, ಅವಳಿಗೆ ಖರ್ಚಾದ್ರೇನು, ಎರಡು ಒಂದೇ ಅಲ್ವಪ್ಪ? ಮುದ್ದು ಮುದ್ದು ಮುದ್ದು, ನಿನಗೆ ಅವಳು ಕೆಟ್ಟ ಬುದ್ಧಿ ಅರ್ಥ ಆಗ್ತಿಲ್ಲ ಮಗಳೇ. ಐಶ್ವರ್ಯ ಮದ್ವೆಗೆ ಅವಳು ಖರ್ಚು ಮಾಡ್ತಿದ್ದಾಳೆ ಅನ್ನೋದಕ್ಕೆಲ್ಲ ನನಗೆ ಬೇಜಾರಾಗಿರೋದು. ನಿನ್ನ ಮದ್ವೆ ತಪ್ಪಿಸೋಕ್ಕೋಸ್ಕರ ದುಡ್ಡನ್ನು ಕದ್ದಿದ್ದಾಳಲ್ಲ, ಅದಕ್ಕಮ್ಮ. ದೇವ್ರಿಟ್ಟಾಗಿ ನಡೆಯುತ್ತೆ, ಬನ್ನಿಪ್ಪ. ಏ ಮೂದೇವಿ, ಎಲ್ಲಿ ಹಾಳಾಗ ಹೋಗಿ? ಏನಿಲ್ಲ, ನಿಮ್ ಮಗಳಿನ್ನು ಎದ್ದಿಲ್ಲ ಅನ್ಸುತ್ತೆ, ಗಡತ್ತಾಗಿ ನಿದ್ದೆ ಮಾಡ್ತಾ ಇರ್ಬೇಕು. ಮದ್ವೆ ಫಿಕ್ಸ್ ಆದಾಗಿಂದ ನೆಲದ ಮೇಲೆ ಕಾಲು ನಿಲ್ತಾ ಇಲ್ಲ, ಬುದ್ಧಿ ಭೂಮಿ ಮೇಲಿಲ್ಲ, ಕನ್ಸಲ್ಲೇ ತೇಲಾಡ್ತಾ ಇರ್ತಾಳೆ, ಆಕಾಶದಲ್ಲೇ ಹಾರಾಡ್ತಾ ಇರ್ತಾಳೆ. ಸಾಕು ಮಾಡು ನಿನ್ ವ್ಯಂಗ್ಯದ ಮಾತನ್ನ. ಅವಳ ಕನ್ಸ್ ಬಿದ್ರು ಕನ್ಸಲ್ಲಿ ನೀನು ರಾಕ್ಷಸಿ ತರನೇ ಕಾಣಿಸ್ತೀಯ ಹೊರತು ತಾಯಿ ತರ ಅಲ್ಲ. ಅಬ್ಬಾ, ಬೆಳಿಗ್ಗೆ ಆಗ್ತಾ ಇದ್ದಂಗೆ ಜಗಳ ಜಗಳ ಜಗಳ. ಐಶ್ವರ್ಯ, ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಿದ್ಯಾ? ಅಡುಗೆ ಬೇಡ, ಕಡೆ ಪಕ್ಷ ಕಾಫಿ ಬೆರೆಸೋದನ್ನಾದ್ರೂ ಕಲ್ತ್ಕೋ, ತುಂಬ ಒಳ್ಳೇದಾಗತ್ತೆ. ಅಮ್ಮ ಮುದ್ದು ಮುದ್ದು. ನನ್ಗೆ ಯಾಕೋ ಮನಸ್ಸಿಗೆ ತುಂಬಾ ಕಳವಳ ಆಗ್ತಿದೆ. ನಮ್ಮ ಮುದ್ದನ್ ಕಂಡ್ರೆ ನಿಮ್ ತಾಯಿಗೆ ಒಂಚೂರು ಕರುಣೆ ಪ್ರೀತಿ ಅನ್ನೋದೇ ಕಾಣ್ತಿಲ್ಲ. ಇನ್ ಮುಂದಾಗೋ ಮದ್ವೆ ನೆನೆಸ್ಕೊಂಡ್ರೆ. ಮಾವ, ನೀವೇನು ಯೋಚನೆ ಮಾಡಬೇಡಿ, ಇದಕ್ಕೊಂದು ದಾರಿ ನಾನು ಹುಡುಕ್ತೀನಿ. ನೀವು ಲಕ್ಷ್ಮಿಯವ್ರಿಗೆ ಸಮಾಧಾನ ಹೇಳಿ, ನಾಳೆ ನಾನು ಲಕ್ಷ್ಮಿ ಅವ್ರ ಹತ್ರ ಮಾತಾಡ್ತೀನಿ. ಸರ್ ಹೇಳಿ ಅಂದ್ರೆ? ಯಾಕಮ್ಮನ್ಗೆ ಅವ್ರ ಮೇಲೆ ಇಷ್ಟೊಂದು ಕೋಪ? ಅವ್ರು ಏನ್ ಅನ್ಯಾಯ ಮಾಡಿದ್ದಾರೆ? ಯಾಕೆ ಅವ್ರ ಮೇಲೆ ಇಷ್ಟೊಂದು ದ್ವೇಷ? ಕಪ್ಪಾಗಿ ರೂಪ ಇಲ್ಲದೆ ಹುಟ್ಟಿದ್ದೆ ಒಂದು ತಪ್ಪ. ಧ್ರುವ ಅಪ್ಪ, ಯಾಕೋ ಇನ್ನೂ ಮರಿಯಲ್ಲ, ಯಾರ ಜೊತೆನೂ ಮಾತಾಡ್ತಾ ಇದ್ದಂಗಿತ್ತು? ಹೌದಪ್ಪ, ಲಕ್ಷ್ಮಿ ಅವ್ರ ತಂದೆ ಜೊತೆ ಮಾತಾಡ್ತಿದ್ದೆ. ಅಮ್ಮ ಅವ್ರ ಮನೆಗೆ ಹೋಗಿದ್ರಂತೆ. ಸೌಂದರ್ಯ ಅವ್ರ ಮನೆಗೆ ಹೋಗಿದ್ಲ, ಯಾಕೆ? ಲಕ್ಷ್ಮಿ ಅವರು ತನ್ನ ತಂಗಿ ಮದುವೆ ಚೆನ್ನಾಗಾಗ್ಲಿ ಅಂತ ಉಪವಾಸ ಇಟ್ಕೊಂಡಿದ್ದಾರೆ, ಸುಸ್ತಾಗಿದ್ದಾರೆ. ನನ್ನ ಫ್ರೆಂಡ್ ಹಾಸ್ಪಿಟಲಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ, ಅವ್ರನ್ನ ನೋಡೋದಕ್ಕೆ ನಾನು ಹೋಗಿದ್ದೆ. ಇದೇ ವಿಷಯನ ಮುಂದೆ ಇಟ್ಕೊಂಡು ಅಮ್ಮ ಅವ್ರ ಮನೆಗೆ ಹೋಗಿ ಅನ್ಬಾರ್ದನ್ನ ಅಂದು ಅವ್ರಿಗೆ ಹೊಡೆದು ಬಂದಿದ್ದಾರಪ್ಪ. ಈ ಸೌಂದರ್ಯಂಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ, ಈ ಆವೇಶ ಆಕ್ರೋಶ ಯಾವಾಗ ಕಡಿಮೆ ಆಗುತ್ತೋ, ಆವೇಶದಲ್ಲಿ ತಗೊಳ್ಳೋ ನಿರ್ಧಾರಗಳು, ಸಂಬಂಧಗಳು ಒಡೆದು ಚೂರು ಚೂರು ಆಗುತ್ತೆ ಅನ್ನೋದಕ್ಕೆ ನಮ್ಮ ಮಗಳು ನಮ್ಮಿಂದ ದೂರ ಹೋಗಿರೋದೇ ಸಾಕ್ಷಿ.
ಮಗಳೇ ತಾಯಿಗೆ ಶಾಪ ಆಗ್ತಾಳೆ ಅಂತಂದ್ರೆ ಆ ಮಗಳಿಗೆ ನಮ್ಮ ಸೌಂದರ್ಯ ಎಷ್ಟು ನೋವು ಕೊಟ್ಟಿರ್ಬೇಕು ಹೇಳು. ಹೌದಪ್ಪ, ಇದ್ರಲ್ಲಿ ಸ್ವಪ್ನ ತಪ್ಪು ಏನೂ ಇರಲಿಲ್ಲ. ಎಷ್ಟೇ ಆಗಲಿ ಅವಳದು ತಾಯಿ ಹೃದಯ ಅಲ್ವಾ. ತನ್ನ ಮಗುನ ಅಜ್ಜಿ ತಾತ ಪ್ರೀತಿಯಿಂದ ನೋಡ್ಕೊಳ್ಳಿ ಅನ್ನೋ ಆಸೆ ಅವಳಿಗೂ ಇರುತ್ತಲ್ವಾ. ಹತ್ರ ಹೋದ ಮಗನ ದೂರ ತಳ್ಳಿ ಅವಮಾನ ಮಾಡಿದ್ರೆ ಯಾವ ತಾಯಿಗೆ ನೋವಾಗಲ್ಲ ಹೇಳಿ. ಅಪ್ಪ, ನೀವೀಗ ಸುಮ್ಮನೆ ಇದ್ರೆ ಆಗಲ್ಲ. ಪ್ಲೀಸ್, ನೀವೇ ಏನಾದರೂ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ. ನಾನೇನೋ ಮಾಡಲಿ? ಅಪ್ಪ, ಅಮ್ಮ ನಿಮ್ಮ ಮಾತನ್ನ ತೆಗೆದಾಕಲ್ಲ. ಪ್ಲೀಸ್, ನೀವು ಸ್ವಪ್ನ ಮನೆಗೆ ಹೋಗಿ ಅವಳ ಹತ್ರ ಮಾತಾಡಿ, ಅವಳ ಮನಸ್ಸಿಗೆ ಸಮಾಧಾನ ಮಾಡಿ, ಅವಳನ್ನ ಈ ಮನೆಗೆ ವಾಪಸ್ ಕರ್ಕೊಂಡು ಬನ್ನಿಯಪ್ಪ. ಅವಳು ವಾಪಸ್ ಬರ್ತಾಳೆ ಅಂತೀಯಾ? ಗೊತ್ತಿಲ್ಲಪ್ಪ, ಆದರೆ ತಂದೆಯಾಗಿ ಮಗಳ ಕಣ್ಣೀರನ್ನ ಒರೆಸೋದಕ್ಕೆ ನೀವು ಅಲ್ಲಿವರೆಗೆ ಬಂದಿದ್ರಿ ಅನ್ನೋ ಸಂತೋಷ ಅವಳಿಗಾಗುತ್ತೆ. ತಾಯಿ ತನ್ನವಳಾಗದೇ ಇದ್ರೂ ತಂದೆ ಕರುಣೆ ಅವಳ ಮೇಲೆ ಇದೆ ಅನ್ನೋ ನಂಬಿಕೆ ಅವಳಲ್ಲಿ ಬರುತ್ತೆ. ಪ್ಲೀಸಪ್ಪ, ಯೋಚನೆ ಮಾಡಿ. ಅಮ್ಮ ಬರ್ದೇ ಇದ್ರು ನಾವಿಬ್ಬರಾದ್ರೂ ಹೋಗಿ ಬರೋಣ. ನನಗೆ ನಿಮ್ಮನ್ನು ಸಮಾಧಾನ ಮಾಡೋದಕ್ಕಾಗಲಿ, ನಿಮ್ಮ ಕಣ್ಣೀರನ್ನ ಒರೆಸೋದಕ್ಕಾಗಲಿ ಸಾಧ್ಯವಾಗಲಿಲ್ಲ. ಅಟ್ಲೀಸ್ಟ್ ಈ ಜೀವ ಇಲ್ದಿರೋ ಕೋಟಾದರೂ ನಿಮ್ಮ ಕಣ್ಣಿಗೆ ತಾಕಿ ನಿಮ್ಮ ಕಣ್ಣೀರನ್ನ ಒರೆಸಲಿ. ನಿಮ್ಮ ಆಸೆಗಳನ್ನ, ನೋವನ್ನ, ಕನಸುಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ನಿಮ್ಮ ಫೀಲಿಂಗ್ಸ್ನ ಈ ಕೋಟ್ ಜೊತೆ ಶೇರ್ ಮಾಡ್ಕೋತೀರಾ? ಈ ಕೋಟ್ ಕೂಡ ನಿಮ್ಮನ್ನ ಪ್ರೀತಿಸುತ್ತೆ ಲಕ್ಷ್ಮಿ ಅವರೇ. ಆದ್ರೆ ನೀವು ಚಿಂತೆ ಮಾಡಬೇಡಿ, ಈ ಕೋಟಿಗೆ ನಿಮ್ ಯಾವ ನೋವು ಅರ್ಥ ಆಗಲ್ಲ. ಕಣ್ಣೀರ್ ಹಾಕೋದಕ್ಕೆ ಇದಕ್ ಕಣ್ಣಿಲ್ಲ, ನೀವು ಇದನ್ನ ಪ್ರೀತಿಸಬಹುದು. ಎಸ್ಪೆಷಲಿ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತೂ ಬೊಂಬಟ್ಟಾಗಿದೆ. ನೀವು ಹೂ ಅಂದ್ರೆ ಕ್ಯಾಟಾಗ್ಸ್ನ ಮನೆಗೆ ಕಳಿಸ್ಕೊಡ್ತೀನಿ. ಬೇಡ, ಕ್ಯಾಟಲಾಗ್ಸು, ಫೋಟೋಸ್ನಲ್ಲೆಲ್ಲ ಜ್ಯುವೆಲ್ರಿ ಒರಿಜಿನಾಲಿಟಿ ಗೊತ್ತಾಗೋದಿಲ್ಲ. ನಾನೇ ಒಂದು ಅರ್ಧ ಗಂಟೆ ನಿಮ್ಮ ಅಂಗಡಿಗೆ ಬಂದು ಶಾಪಿಂಗ್ ಮುಗಿಸ್ಕೊಡ್ತೀನಿ. ಪ್ಲೀಸ್ ಮೇಡಮ್, ನಿಮಗೋಸ್ಕರ ಎಲ್ಲ ಡಿಸೈನ್ಸ್ನು ಎತ್ತಿಟ್ಟಿದ್ದೀನಿ. ಗೋಲ್ಡ್ ಇದೆ, ಡೈಮಂಡ್ ಇದೆ. ಮೊದಲು ನಿಮಗೆ ತೋರಿಸಿ ನೆಕ್ಸ್ಟು ಕಲೆಕ್ಷನ್ಸ್ನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಮೇಡಮ್. ಆದಿ, ಆದಿ. ಹಾ ಮಮ್. ವೆಡ್ಡಿಂಗ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಬಂದಿದೆಯಂತೆ ಕಣೋ. ನಾವೆಲ್ಲರೂ ಶಾಪಿಂಗ್ ಫ್ಯಾಮಿಲಿನೂ ಬರ್ತಾ ಇದ್ದಾರಾ? ಅಲ್ಲ ಮಮ್, ಅದು ಜ್ಯುವೆಲರಿ ಸೆಲೆಕ್ಷನ್ ಟೈಮಲ್ಲಿ ಗಂಡ್ಮಕ್ಳಿಗೆ ಏನು ಕೆಲಸ ಇರುತ್ತೆ?
ಒಂದು ಚೈನು ಒಂದು ರಿಂಗು ಅಷ್ಟೇ ಅಲ್ವಾ, ಅದಕ್ಕೆ ಹೇಳಿದೆ. ಯು ಡೋಂಟ್ ಮೈಂಡ್ ಮೋಮ್. ಮುತ್ತು ಲಕ್ಷ್ಮೀ.